ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ, ನಮ್ಮ ಇಂದಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯದಲ್ಲಿದ್ದೀವಿ. ಇಲ್ಲಿ ರೋಗಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ರವೀಂದ್ರ ಎಚ್ ಆರ್ ಸರ್ ಅವರನ್ನು ಮಾತಾಡಿಸಿ, ಮೊದಲಿನ ಕಂತಿನಲ್ಲಿ ನಾವೀಗ ಪ್ರಮುಖವಾಗಿ ರಾಗಿಯನ್ನು ಸಾಮಾನ್ಯವಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ. ಅದರ ಜೊತೆಯಲ್ಲಿ ರಾಗಿಯಲ್ಲಿ ಪ್ರಮುಖವಾಗಿ ಬಾಧಿಸುವಂತಹ ಬೆಂಕಿ ರೋಗ, ಈ ಬೆಂಕಿ ರೋಗ ರಾಗಿಯಲ್ಲಿ ಯಾವ್ಯಾವ ಹಂತದಲ್ಲಿ ಬರ್ತದೆ ಮತ್ತು ಅದರ ಲಕ್ಷಣಗಳೇನು ಅನ್ನೋ ಎಲ್ಲ ಮಾಹಿತಿಯನ್ನು ಅವರನ್ನು ಕೇಳಿ ತಿಳ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯವನ್ನು ನಾವು ತಗೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ಮುಖ್ಯವಾದ ಒಂದು ಆಹಾರ ಬೆಳೆ ಅಂತಂದರೆ ರಾಗಿ. ಈ ರಾಗಿನ ನಾವು ಒಂದು ನಮ್ಮ ವಿಶ್ವದಾದ್ಯಂತ ಎಲ್ಲ ಕಡೆಯೂ ಕೂಡ ನಾವು ಸಾಕಷ್ಟು ಒಂದು ರಾಷ್ಟ್ರಗಳಲ್ಲೂ ಕೂಡ ಇವತ್ತು ರಾಗಿನ ಒಂದು ಉತ್ಪಾದನೆ ಇವತ್ತು ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ನಮ್ಮ ಒಂದು ಭಾರತ ದೇಶವನ್ನು ತಗೊಂಡಾಗ ಇಲ್ಲೂ ಕೂಡ ನಾವು ಹಲವಾರು ರಾಜ್ಯಗಳಲ್ಲಿ, ನಾವು ಉತ್ತರ ಒಂದು ಭಾರತವನ್ನು ತಗೊಂಡಾಗ ಅಲ್ಲೂ ಕೂಡ ಹಲವಾರು ಒಂದು ರಾಜ್ಯಗಳಲ್ಲಿ ರಾಗಿನ ಒಂದು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸುಮಾರು 60% ಒಂದು ರಾಗಿ ಉತ್ಪಾದನೆಯನ್ನು ನಾವಿವತ್ತು ನಾವೊಂದು ದಕ್ಷಿಣ ಒಂದು ಭಾರತದ ರಾಜ್ಯಗಳಾದ ಮುಖ್ಯವಾಗಿ ಕರ್ನಾಟಕ, ಈ ಕರ್ನಾಟಕದಲ್ಲಿ ಹೆಚ್ಚಾದ ಒಂದು ರಾಗಿನ ಉತ್ಪಾದನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಒಂದು ಪಕ್ಕದ ಒಂದು ನಮ್ಮ ಕರ್ನಾಟಕಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಜ್ಯಗಳನ್ನ ನಾವು ನೋಡಿದಾಗ ತಮಿಳುನಾಡು, ಆಂಧ್ರ ಪ್ರದೇಶ, ಈ ಒಂದು ರಾಜ್ಯಗಳಲ್ಲೂ ಕೂಡ ನಾವು ಹೆಚ್ಚಾದ ಒಂದು ರಾಗಿ ಉತ್ಪಾದನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯವನ್ನು ನಾವು ತಗೊಂಡಾಗ ಸುಮಾರು 200,000 ಈಗ ಒಟ್ಟು ನಾವು ರಾಗಿ ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಒಂದು ನಾವು ವಿಸ್ತೀರ್ಣವನ್ನು ನಾವು ಕರ್ನಾಟಕದಲ್ಲಿ ನೋಡಿದಾಗ ಸುಮಾರು 700,000 ಹೆಕ್ಟೇರ್ಗಳಷ್ಟು ನಾವು ಒಂದು ಏರಿಯಾದಲ್ಲಿ ಇವತ್ತು ನಾವು ಪ್ರದೇಶದಲ್ಲಿ ನಾವು ರಾಗಿನ ಇವತ್ತು ಉತ್ಪಾದನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚಾದ ಉತ್ಪಾದನೆ ಸುಮಾರು 200,000 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಉತ್ಪಾದನೆಯನ್ನು ಇವತ್ತು ನಾವು ತುಮಕೂರು ಜಿಲ್ಲೆಯಲ್ಲಿ ನಾವು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ಇತರೆ ಒಂದು ಜಿಲ್ಲೆಗಳಾದ ಚಿತ್ರದುರ್ಗ ಆಗಿರ್ಬೋದು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮೈಸೂರು, ಚಾಮರಾಜನಗರ, ಈ ಒಂದು ಒಂದು ಹಾಸನದ ಒಂದು ಕೆಲವು ಒಂದು ತಾಲೂಕುಗಳಲ್ಲೂ ಕೂಡ ಈ ರಾಗಿ ಉತ್ಪಾದನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದು ರಾಗಿ ಬಹಳ ನಮ್ಮ ಒಂದು ಈ ದಕ್ಷಿಣ ಒಂದು ಭಾರತದ ಒಂದು ಜನರಿಗೆ ಬೇಕಾದಂಥ ಬಹಳ ಒಂದು ಪ್ರಿಯವಾದ ಒಂದು ಆಹಾರ ಬೆಳೆ ಈ ರಾಗಿಲಿ. ನಿಮ್ಗೆ ಗೊತ್ತಿರೋ ಹಾಗೆ ಏನೆಲ್ಲ ಒಂದು ಇವತ್ತು ನಾವು ಅದನ್ನು ಯಾವ ರೀತಿ ನಾವು ಅದನ್ನು ಸೇವಿಸ್ತಾ ಇದ್ದೀವಿ ಅಂತ ತಮಗೆ ಗೊತ್ತು. ಹೆಚ್ಚಾಗಿ ಅದನ್ನು ಮುದ್ದೆ ರೂಪದಲ್ಲಿ, ರೊಟ್ಟಿ ರೂಪದಲ್ಲಿ ಇದೆಲ್ಲ ಉಪಯೋಗಿಸ್ತಾ ಇದ್ದೀವಿ. ಯಾಕೆಂದರೆ ಈಗಿನ ಒಂದು ವಾತಾವರಣವನ್ನು ನೋಡಿದಾಗ ನಮಗೆ ಒಂದು ದೈಹಿಕ ಒಂದು ಮಾನಸಿಕ ಆರೋಗ್ಯಕ್ಕೆ ಇವತ್ತು ರಾಗಿ ಬಹಳ ಮುಖ್ಯ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಉತ್ತಮವಾದ ಒಂದು ಪೋಷಕಾಂಶಗಳು, ಅಂದರೆ ಅದರಲ್ಲಿರ್ತಕ್ಕಂಥ ಹೆಚ್ಚಾದ ಒಂದು ಸುಣ್ಣದ ಅಂಶ ಮತ್ತು ಡೈಜೆಸ್ಟಿಬಲ್ ಫೈಬರ್ ಅಂತ ಹೇಳ್ತೀವಿ, ನಾರಿನ ಅಂಶ ಇರ್ಬೋದು, ಮತ್ತು ಕ್ಯಾಲ್ಶಿಯಂ ಅಂದರೆ ಮೂಳೆಗಳ ಬೆಳವಣಿಗೆಗೆ ಕ್ಯಾಲ್ಶಿಯಂ ಬಹಳ ಅಗತ್ಯ. ಹಾಗಾಗಿ ಆ ಕ್ಯಾಲ್ಶಿಯಂ ಮತ್ತು ಈ ಸುಣ್ಣ ಇವೆರಡೂ ಕೂಡ ನಮ್ಮ ಒಂದು ರಾಗಿಯಲ್ಲಿ ಹೆಚ್ಚಾಗಿ ನಾವು ಇವತ್ತು ನೋಡ್ಬೋದು. ಹಾಗಾಗಿ ಈ ರಾಗಿ ಏನು ನಮ್ಮ ಒಂದು ಯುವ ಪೀಳಿಗೆಗೆ ಅಂದರೆ ಈಗೇನು ಬೆಳೀತಕ್ಕಂತಹ ಒಂದು ಯುವ ಪೀಳಿಗೆಗೆ ಬಹಳ ಅಗತ್ಯ. ಯಾಕೆಂದರೆ ಈಗ ದೈಹಿಕ ಮಾನಸಿಕ ಎರಡೂ ಬೆಳವಣಿಗೆಗೆ ಈ ಒಂದು ಮುಖ್ಯವಾದ ಒಂದು ಆಹಾರ ಈ ಒಂದು ರಾಗಿ ಬೆಳೆ. ಈ ರಾಗಿ ಉತ್ಪಾದನೆಯನ್ನು ನಾವು ಯಾವ ರೀತಿ ಹೆಚ್ಚಾಗಿ ಮಾಡ್ಬೋದು ಅಂತ ನೋಡಿದಾಗ ಅದಕ್ಕೆ ಸಾಕಷ್ಟು ಒಂದು ನಿರ್ವಹಣಾ ಕ್ರಮಗಳು ಇವತ್ತು ಬಹಳ ಮುಖ್ಯ. ಯಾಕೆಂದರೆ ರಾಗಿನ ನಾವು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಂದರೆ ಈಗಿನ ಒಂದು ಇದರಲ್ಲಿ ತಳಿಗಳು ಬಹಳ ಮುಖ್ಯ. ಯಾಕೆಂದರೆ ಇಂದಿನ ಒಂದು ನಾವು ಇಂದಿನ ದಿನಗಳಲ್ಲಿ ಅಂದರೆ ಸುಮಾರು ಈಗ ಆಲ್ರೆಡಿ ಒಂದು ನಾವು 25-30 ವರ್ಷಗಳ ಹಿಂದೆ ನೋಡಿದಾಗ ರಾಗಿ ಲಕ್ಷ್ಮಣ ಅಂತ ತಮಗೆಲ್ರಿಗೂ ಗೊತ್ತಿರ್ಬೋದು, ಅವ್ರನ್ನ ರಾಗಿ ಬ್ರಹ್ಮ ಅಂತಲೇ ಕೂಡ ನಾವು ಇವತ್ತು ಕರಿತೇವೆ. ಯಾಕೆಂದರೆ ಅವರು ಸಾಕಷ್ಟು ಒಂದು ತಳಿಗಳ ಅಭಿವೃದ್ಧಿನ ಈ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಅದರಲ್ಲೂ ಕೂಡ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರ್ಮ್ ಮಂಡ್ಯ ಇಲ್ಲಿ ಸಾಕಷ್ಟು ಒಂದು ತಳಿಗಳನ್ನ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಯಾಕೆಂದರೆ ಹಿಂದೆ ಇದ್ದಂಥ ತಳಿಗಳು ಸ್ಥಳೀಯ ತಳಿಗಳು. ಈಗ ತಮಗೆಲ್ರಿಗೂ ಗೊತ್ತಿರಬೇಕು, ಹಿಂದಿದ್ದ ಒಂದು ತಳಿಗಳು ಅಂದರೆ ಹಿಂದೆ ನಮ್ಮ ರೈತರು ಈಗಲೂ ಕೂಡ ಹೇಳ್ತಾರೆ ಕರಿಕಡ್ಡಿ, ಬಿಳಿ ಮುಂಡುಗ, ಮಜ್ಜಿಗೆ ರಾಗಿ, ಈ ರೀತಿ ಒಂದು ಸಾಂಪ್ರದಾಯಿಕ ಒಂದು ಸ್ಥಳೀಯ ತಳಿಗಳನ್ನ ನಾವು ಹಿಂದೆ ಬೆಳೀತಾ ಇದ್ವಿ. ಆದರೆ
ಆ ಒಂದು ತಳಿಗಳ ಇಳುವರಿಯ ಒಂದು ಪ್ರಮಾಣವನ್ನು ನೋಡಿದಾಗ ಬಹಳ ಕಡಿಮೆ ಇತ್ತು. ಅಂದರೆ ಒಂದು ಎಕರೆಗೆ ನೀವು ಸುಮಾರು 2-3 ಕ್ವಿಂಟಲ್ ಒಂದು ರಾಗಿಯ ಒಂದು ಉತ್ಪಾದನೆಯನ್ನು ನೀವು 1 ಎಕರೆ ಪ್ರದೇಶದಲ್ಲಿ ಮಾಡ್ಬೋದಾಗಿತ್ತು. ಯಾಕೆಂದರೆ ಆ ಒಂದು ತಳಿಗಳಿಗೆ ಇದ್ದಂತಹ ಒಂದು ಸಾಮರ್ಥ್ಯ ಅಷ್ಟೇ ಇತ್ತು. ಅದರ ಜೊತೆಗೆ ರೋಗ ರುಜಿನಗಳನ್ನ ಒಂದು ತಡ್ಕೊಳ್ಳೋಂಥ ಶಕ್ತಿ ಕೂಡ ಆ ಒಂದು ಸಾಂಪ್ರದಾಯಿಕ ಒಂದು ತಳಿಗಳಿಗೆ ಹಿಂದೆ ಇತ್ತು. ಅದಾದ ನಂತರ ಇತ್ತೀಚೆಗೆ ಒಂದು ಏನು ಒಂದು ರಾಗಿ ಬೆಳೆಯಲ್ಲಿ ಆಗಿರ್ತಕ್ಕಂಥ ಹೊಸ ಒಂದು ಆವಿಷ್ಕಾರಗಳು ಮತ್ತು ಆಧುನಿಕ ಒಂದು ತಂತ್ರಜ್ಞಾನಗಳು ಇವೆಲ್ಲ ಅಳವಡಿಸ್ಕೊಂಡು ಉತ್ತಮವಾದ ಒಂದು ತಳಿಗಳು ಬಂದವು. ಅದನ್ನು ನಾವು MR ಒಂದು ಸರಣಿ ಅಂತ ಹೇಳ್ತೀವಿ, ಮತ್ತು KMR ಸರಣಿ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಸಾಕಷ್ಟು ಒಂದು ತಳಿಗಳನ್ನ ಏನು ನಮ್ಮ ಒಂದು ಕರ್ನಾಟಕ ಪ್ರದೇಶಕ್ಕೆ ಸೂಕ್ತವಾದ, ಅಂದರೆ ಅದು ಮಳೆಗಾಲ ಆಗಿರ್ಬೋದು, ಅಂದರೆ ಮುಂಗಾರಿನಲ್ಲಿ ಒಂದು ಬೆಳೆಯತಕ್ಕಂಥ ತಳಿಗಳಾಗಿರ್ಬೋದು, ಮತ್ತು ಹಿಂಗಾರಿಗೆ ಅಂದರೆ ಚಳಿಗಾಲಕ್ಕೆ ಒಂದು ಸೂಕ್ತವಾದ ತಳಿಗಳಾಗಿರ್ಬೋದು, ಮತ್ತು ಬೇಸಿಗೆಗಾಲಕ್ಕೂ ಒಂದು ಸೂಕ್ತವಾದ ತಳಿಗಳು, ಅಂದರೆ ಎಲ್ಲ ಒಂದು ಕಾಲಕ್ಕೂ ಒಂದು ಅಧಿಕ ಇಳುವರಿ ಕೊಡತಕ್ಕಂತಹ ರೋಗ ಒಂದು ಏನು ಸಹಿಷ್ಣುತೆ ಹೊಂದಿರತಕ್ಕಂಥ ಒಂದು ತಳಿಗಳನ್ನ ಇವತ್ತು ನಾವು ಅಭಿವೃದ್ಧಿ ನಾವು ಮಾಡಿದ್ದೇವೆ. ಹಾಗಾಗಿ ರಾಗಿ ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡಬೇಕು ಅಂದಾಗ ಒಂದು ಈ ತಳಿಗಳ ಒಂದು ಏನು ತಳಿಗಳನ್ನ ಒಂದು ಬಳಸೋದು ಕೂಡ ಉತ್ತಮವಾದ ಒಂದು ತಳಿಗಳನ್ನ ಬಳಸೋದು ಕೂಡ ಬಹಳ ಮುಖ್ಯ ಆಗ್ತಾಯಿದ್ದೀವಿ. ಹಂಗಾಗಿ ಇಲ್ಲಿ ನಾವು ಹಿಂದೆ ಏನು ಸಾಂಪ್ರದಾಯಿಕವಾಗಿ ಕಡಿಮೆ ಇಳುವರಿ ಕೊಡುವಂಥ ಏನು ತಳಿಗಳು ಇದ್ವು ಅದಕ್ಕಿಂತ 4-5 ಪಟ್ಟು ಹೆಚ್ಚಿಗೆ ಇಳುವರಿ ಅಂತ ಕೊಡುವ ಒಂದು ತಳಿಗಳನ್ನ ಇವತ್ತು ನಾವು ಎಲ್ಲ ಒಂದು ಕಾಲಕ್ಕೆ, ಮತ್ತು ಅದರಲ್ಲೂ ಕೂಡ ಈ ರಾಗಿ ತಳಿಗಳಲ್ಲಿ ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ, ಅಂದರೆ ನಾವು ಸುಮಾರು 100-120-125 ದಿನಗಳಲ್ಲಿ ಕಟಾವಿಗೆ ಬರೋಂಥ ತಳಿಗಳು, ಮತ್ತು ಮಧ್ಯಮಾವಧಿ ಅಂದರೆ 110 ದಿನದಲ್ಲಿ ಕಟಾವಿಗೆ ಬರೋವಂಥದ್ದು, ಮತ್ತು ಅಲ್ಪಾವಧಿ ಅಂದರೆ 90-100 ದಿನಗಳಲ್ಲಿ ಕಟಾವಿಗೆ ಬರೋಂಥ ಒಂದು ತಳಿಗಳನ್ನ ಇವತ್ತು ನಾವು ಅಭಿವೃದ್ಧಿನ ನಾವು ಇಲ್ಲಿ ಮಾಡಿದ್ದೇವೆ. ಈ ನಿರ್ವಹಣೆ ಅಂದರೆ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂದಾಗ ತಳಿಗಳ ಬಳಕೆ, ಅಂದರೆ ಅಧಿಕ ಇಳುವರಿ ಕೊಡತಕ್ಕಂಥ ರೋಗ ಸಹಿಷ್ಣುತೆ ಇರತಕ್ಕಂಥ ತಳಿಗಳನ್ನ ಬಳಕೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಈ ಥರ ಒಂದು ಆಧುನಿಕ ಒಂದು ಬೇಸಾಯ ಕ್ರಮಗಳು, ಅಂದರೆ ನಾವು ಏನು ರಾಗಿಯ ಒಂದು ಭೂಮಿಯ ಒಂದು ಸಿದ್ಧತೆ ಮಾಡೋದ್ರಿಂದ ಹಿಡಿದು ಅದರ ಜೊತೆಗೆ ಒಂದು ಪೋಷಕಾಂಶಗಳ ಏನಂದರೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ರಸಗೊಬ್ಬರಗಳ ಒಂದು ಬಳಕೆಯನ್ನು ಮಾಡ್ತೀವಿ. ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಇತರೆ ಒಂದು ಲಘು ಪೋಷಕಾಂಶಗಳು ಇವು ಬಹಳ ಮುಖ್ಯ ಆಗ್ತದೆ. ಈ ಪೋಷಕಾಂಶಗಳ ನಿರ್ವಹಣೆಯಿಂದನೂ ಕೂಡ ನಾವು ಇಳುವರಿಯ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡ್ಬೋದು. ಅದರ ಜೊತೆಗೆ ಇವತ್ತು ಈ ಕಳೆಗಳು, ಯಾಕೆಂದರೆ ಕಳೆಗಳು ಮುಖ್ಯವಾಗಿ ರಾಗಿ ಬೆಳೆಯಲ್ಲಿ, ಯಾಕೆಂದರೆ ನೀರಾವರಿ ಪ್ರದೇಶಗಳ ಅದರಲ್ಲೂ ಕೂಡ ನಾವು ಮಳೆಯಾಶ್ರಿತ ಪ್ರದೇಶವನ್ನು ತಗೊಂಡಾಗ ನೀರಾವರಿ ಪ್ರದೇಶಗಳಲ್ಲಿ ಈ ಒಂದು ರಾಗಿ ಬೆಳೆಯ ಜೊತೆ ಕಳೆಗಳ ಒಂದು ಪೈಪೋಟಿಯೂ ಕೂಡ ಜಾಸ್ತಿ ಆಗಿರ್ತದೆ. ಆ ಒಂದು ಕಳೆಗಳ ನಾವು ನಿರ್ವಹಣೆ ಮಾಡಲಿಲ್ಲ ಅಂದಾಗ ಇಳುವರಿಯ ಒಂದು ಪ್ರಮಾಣ, ಯಾವುದೇ ಒಂದು ತಳಿಗಳನ್ನ ನೀವು ಬಳಕೆ ಮಾಡಿದ್ರೂ ಕೂಡ ಇಳುವರಿಯಲ್ಲಿ ಒಂದು ಗಣನೀಯವಾದ ಒಂದು ಕುಂಠಿತ ಉಂಟಾಗುತ್ತೆ. ಹಾಗಾಗಿ ನಾವು ಇಲ್ಲಿ ಕಳೆಯ ಒಂದು ನಿರ್ವಹಣೆಯೂ ಕೂಡ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಕಳೆ ನಿರ್ವಹಣೆಯನ್ನು ನಾವು ಏನು ಒಂದು ಕಳೆನಾಶಕಗಳನ್ನ ಬಳಸೋದ್ರಿಂದಾಗಿರ್ಬೋದು, ಇಲ್ಲಾಂದರೆ ಅಂತರ ಬೇಸಾಯ ಅಂದರೆ ಸಕಾಲದಲ್ಲಿ, ಅಂದರೆ ಈಗ ನಾವು ನಾಟಿ ಮಾಡಿದ ಒಂದು 25-30 ದಿನಗಳಲ್ಲಿ ಒಂದು ಕುಂಟೆಯನ್ನು ಆಯಿಸ್ತಕ್ಕಂಥದ್ದು, ಮಾತ್ರ 15 ದಿನಗಳಿಗಿಂತ ಮತ್ತೆ 2ನೇ ಒಂದು ಕುಂಟೆಯನ್ನು ಆಯಿಸ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವೊಂದು ಕಳೆಗಳ ಒಂದು ನಿರ್ವಹಣೆಯಾಗಿ ಇಲ್ಲೂ ಕೂಡ ನಾವು ಇಳುವರಿಯ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಬೋದು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತರೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ.
ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾ ಜಾಕಿ ಮಾವು, ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತ ಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲಿಗೆ ಪರಿಹಾರ ಮೇಘ ಸೋಲಾರ್ ಪಂಪ್ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್ ಸ್ಪ್ರಿಂಕ್ಲರ್ ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಅದ್ರ ಜೊತೆಗೆ ಇದು ಒಂದು ನೀರಿನ ಒಂದು ನಿರ್ವಹಣೆ. ಯಾಕೆಂದರೆ ಅತಿಯ ರಾಗಿ ಒಂದು ರಾಗಿ ಒಂದು ಬೆಳೆಗೆ ಅದು ಬೆಳೆತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರಿನ ಒಂದು ಅವಶ್ಯಕತೆ ಬಹಳ ಇರ್ತದೆ. ಯಾವಾಗ ಅಂತಂದರೆ ಈಗ ನಾವು ಸಸಿ ಮಡಿ ಮಾಡುವಂಥದ್ದಲ್ಲಿ, ಮತ್ತು ನಾಟಿ ಮಾಡಿದ ಮೇಲೆ, ಮತ್ತು ಒಂದು ತೆಂಡೆ ಒಡೆಯುವ ಹಂತದಲ್ಲಿ, ಮತ್ತು ಹೂ ಬಿಡುವ ಹಂತದಲ್ಲಿ, ಮತ್ತು ಕಾಳು ಕಟ್ಟುವ ಹಂತದಲ್ಲಿ, ಈ ಎಲ್ಲ ಹಂತಗಳಲ್ಲೂ ಕೂಡ ರಾಗಿಯ ಒಂದು ಬೆಳೆಗೆ ನೀರಿನ ಅವಶ್ಯಕತೆ ಬಹಳ ಇರ್ತದೆ. ಈ ನೀರಿನ ಈ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರಿನ ಅಭಾವ ಇಲ್ಲ ಬರ ಬಂದಾಗ ಏನಾಗುತ್ತೆ, ನಮ್ಮ ಇಳುವರಿಯಲ್ಲಿ ಕುಂಠಿತ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ನೀರಿನ ನಿರ್ವಹಣೆ ಬಹಳ ಮುಖ್ಯ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಈ ಮಳೆ ಬರಲಿಲ್ಲ ಅಂದದ್ದು ಕೂಡ ನಾವು ಒಂದು ರಕ್ಷಣಾತ್ಮಕ ಒಂದು ನೀರಿನ ಒಂದು ಲಭ್ಯತೆಯನ್ನು ನೋಡಿಕೊಂಡು ರಕ್ಷಣಾತ್ಮಕ ಒಂದು ನೀರಾವರಿಯನ್ನು ನಾವು ಈ ಒಂದು ಬೆಳೆಗೆ ಆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕೊಟ್ಟಾಗ ಇಲ್ಲೂ ಕೂಡ ನಾವು ಇಳುವರಿಯ ಒಂದು ಜಾಸ್ತಿ ಮಾಡ್ಬೋದು. ಇದ್ರ ಜೊತೆಗೆ ಸಸ್ಯ ಸಂರಕ್ಷಣೆ, ಅಂದರೆ ಸಸ್ಯ ಸಂರಕ್ಷಣೆ ಅಂದರೆ ಎಲ್ಲ ಒಂದು ನಿರ್ವಹಣಾ ಕ್ರಮಗಳಲ್ಲೂ ಕೂಡ ನಾವು ಇಳುವರಿಯ ಒಂದು ಪ್ರಮಾಣವನ್ನು ನಾವು ಜಾಸ್ತಿ ಮಾಡ್ಬೋದು. ಅದ್ರ ಜೊತೆಗೆ ಸಸ್ಯ ಸಂರಕ್ಷಣೆಯೂ ಕೂಡ ಬಹಳ ಮುಖ್ಯ. ಯಾಕೆಂದರೆ ಎಲ್ಲ ಕೂಡ ನಾವು ಒಂದು ಆಧುನಿಕ ಒಂದು ತಂತ್ರಜ್ಞಾನಗಳನ್ನು ಬಳಸಿ ನಿರ್ವಹಣೆ ಮಾಡಿ ಅದ್ರ ಜೊತೆಗೆ ಸಸ್ಯ ಸಂರಕ್ಷಣೆಯನ್ನು ನಾವು ಮಾಡಲಿಲ್ಲ ಅಂದರೆ ಬರ್ತಕ್ಕಂಥ ಒಂದು ರೋಗಗಳಾಗಿರ್ಬೋದು ಮತ್ತು ಕೀಟಗಳು ಅದರ ಬಾಧೆಯನ್ನು ನಾವು ನೋಡಿಕೊಂಡು ಅದಕ್ಕೆ ಒಂದು ಸಂರಕ್ಷಣೆಯನ್ನು ಮಾಡಲಿಲ್ಲ ಅಂದಾಗ ಅಲ್ಲೂ ಕೂಡ ಸುಮಾರು ನಮಗೆ 35-50% ಒಂದು ಇಳುವರಿಯಲ್ಲಿ ನಷ್ಟ ಉಂಟಾಗುತ್ತೆ. ಹಾಗಾಗಿ ಸಸ್ಯ ಸಂರಕ್ಷಣೆ ಕೂಡ ರಾಗಿಯ ಒಂದು ಉತ್ಪಾದನೆಯಲ್ಲಿ ಇಳುವರಿಯನ್ನು ನಾವು ಹೆಚ್ಚಿಸೋಕ್ಕೋಸ್ಕರ ಸಸ್ಯ ಸಂರಕ್ಷಣೆಯನ್ನು ಕೂಡ ನಾವು ರಾಗಿಲಿ ಮಾಡಬೇಕಾಗತ್ತೆ. ಇಲ್ಲಿ ನಾವು ಸಸ್ಯ ಸಂರಕ್ಷಣೆ ಅಂತ ಬಂದಾಗ ರಾಗಿಲಿ ನಾವು ಸುಮಾರು ಬಹಳ ಒಂದು ಪ್ರಮುಖವಾದ ಒಂದು ರೋಗಗಳು ಈ ರಾಗಿ ಬೆಳೆಯಲ್ಲಿ ಬರ್ತದೆ. ಅದನ್ನು ನಾವು ಇಲ್ಲಿ ಗಮನಿಸಿ ಅದಕ್ಕೆ ಸೂಕ್ತವಾದ ಒಂದು ಹತೋಟಿ ಕ್ರಮಗಳನ್ನ ತಗೊಂಡಾಗ ಇಲ್ಲೂ ಕೂಡ ನಾವು ಒಂದು ಈ ರಾಗಿ ಬೆಳೆಯ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಿ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡಿಬೋದು. ಇಲ್ಲಿ ನಾವು ರೋಗಗಳು ಅಂತ ನೋಡಿದಾಗ ರಾಗಿಲಿ ಬರ್ತಕ್ಕಂಥ ಮುಖ್ಯವಾದ ಒಂದು ರೋಗ ಅಂತಂದರೆ ಬೆಂಕಿ ರೋಗ. ಈ ಬೆಂಕಿ ರೋಗ ನಮಗೆ ಈ ರಾಗಿಯ ಒಂದು ಬೆಳವಣಿಗೆಯ ಎಲ್ಲ ಹಂತದಲ್ಲೂ ಕೂಡ ನಾವು ಈ ರೋಗ ಬರ್ತಾ ಹೋಗ್ತದೆ. ಅಂದರೆ ಮುಖ್ಯವಾಗಿ ಈ ರಾಗಿಯ ಒಂದು ಬೆಂಕಿ ರೋಗದ ಒಂದು ಬಾಧೆ ನಮ್ಮ ಒಂದು ಮಳೆಯಾಶ್ರಿತ ಪ್ರದೇಶ, ಅಂದರೆ ಎಲ್ಲಿ ರೈತರು ಖುಷ್ಕಿ ಒಂದು ಪ್ರದೇಶದಲ್ಲಿ ರಾಗಿನ ಬೆಳೀತಾರೆ ಅಲ್ಲಿ ಇದರ ಒಂದು ಈ ರೋಗದ ಒಂದು ಬಾಧೆ ಕಡಿಮೆ ಇರುತ್ತೆ. ಎಲ್ಲಿ ನೀರಾವರಿ ಪ್ರದೇಶದಲ್ಲಿ ಮತ್ತು ಹೆಚ್ಚು ಒಂದು ಮಳೆ ಬೀಳೋ ಪ್ರದೇಶದಲ್ಲಿ ಯಾರು ರಾಗಿ ಒಂದು ಉತ್ಪಾದನೆಯನ್ನು ಮಾಡ್ತಾರೆ ಅಲ್ಲಿ ಈ ಒಂದು ಬೆಂಕಿ ರೋಗದ ಒಂದು ಬಾಧೆ ಹೆಚ್ಚಾಗಿರುತ್ತೆ. ಅಂದರೆ ಈ ಬೆಂಕಿ ರೋಗವನ್ನು ನಾವು ರಾಗಿಲಿ ನೋಡಿದಾಗ ಇದು ಸುಮಾರು 4 ಹಂತಗಳಲ್ಲಿ ಈ ರೋಗವನ್ನು ನಾವು ನೋಡ್ಬೋದು. ಯಾಕೆಂದರೆ ನೀರಾವರಿ ಪ್ರದೇಶದಲ್ಲಿ ರೈತರು ಈ ರಾಗಿನ ನೇರವಾಗಿ ಬಿತ್ತನೆ ಮಾಡಲ್ಲ. ಮಳೆಯಾಶ್ರಿತ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಕೈಯಿಂದ ನೇರವಾಗಿ ಬಿತ್ತನೆ ಮಾಡುವಂಥದ್ದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಈ ಒಂದು ನಾವು ಸೀಡ್ ಡ್ರಿಲ್ ಅಂತ ಹೇಳ್ತೀವಿ, ಸೀಡ್ ಡ್ರಿಲ್ನ ಉಪಯೋಗಿಸಿ ನಾವು ಬಿತ್ತನೆ ಮಾಡುವಂಥದ್ದು ಕೂರಿಗೆ ಅಂತ ಹೇಳ್ತೀವಿ. ಸಂಯುಕ್ತ ಕೂರಿಗೆ, ಈ ಬೀಜ ಮತ್ತು ಗೊಬ್ಬರವನ್ನು ನೇರವಾಗಿ ಬಿತ್ತುವಂಥ ಒಂದು ಸಂಯುಕ್ತ ಕೂರಿಗೆಗಳಿದೆ. ಆ ಕೂರಿಗೆಗಳಿಂದ ಕೆಲವು ಕಡೆ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ
ಬಿತ್ತನೆಯನ್ನು ಮಾಡ್ತಾರೆ. ಆದರೆ ನೀರಾವರಿ ಪ್ರದೇಶಕ್ಕೆ ಬಂದಾಗ ಈ ಒಂದು ಕೈನಿಂದ ಬಿತ್ತನೆ ಮಾಡುವಂಥದ್ದಾಗಿರ್ಬೋದು ಮತ್ತು ಕೂರಿಗೆಯಿಂದ ಬಿತ್ತನೆ ಮಾಡುವಂಥದ್ದಾಗಿರ್ಬೋದು ಈ ಪದ್ಧತಿಯನ್ನು ಅನುಸರಿಸೋದಿಲ್ಲ. ಇಲ್ಲಿ ನಾವು ಏನು ರಾಗಿನ ನಾವು ನಾಟಿ ಮಾಡಬೇಕು ಅಂದರೆ ನಾವು ಅದಕ್ಕೆ ಬೇಕಾದ ಒಂದು ಸಸಿಮಡಿಗಳನ್ನ ಮೊದಲು ತಯಾರು ಮಾಡಬೇಕಾಗ್ತದೆ. ಅಂದರೆ ಒಂದು ಎಕರೆ ಪ್ರದೇಶಕ್ಕೆ ಬೇಕಾದ ಒಂದು ಸಸಿಮಡಿಗಳನ್ನ ನಾವು ತಯಾರು ಮಾಡಿ ಆಮೇಲೆ ಅದನ್ನು 20-21 ದಿನಗಳ ನಂತರ ವಯಸ್ಸಾದ ಪೈರುಗಳನ್ನ ಅಂದರೆ 20-21 ದಿನಗಳು ವಯಸ್ಸಾದ ಒಂದು ಪೈರುಗಳನ್ನ ಮುಖ್ಯ ತಾಕಗಳಿಗೆ ನಾಟಿ ಮಾಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡಬೇಕು. ಇಲ್ಲಿ ರೋಗಗಳನ್ನ ತಗೊಂಡಾಗ ಈಗಾಗಲೇ ನಾನು ಏನು ಹೇಳಿದೆ, ಈ ಬೆಂಕಿ ರೋಗ ಈ ಸಸಿಮಡಿ ಹಂತದಲ್ಲಿ ಸುಮಾರು ನಾವು ಬಿತ್ತನೆ ಮಾಡಿದ 10-15 ದಿನಗಳಲ್ಲಿ ಈ ಒಂದು ರೋಗ ನಮ್ಮ ಒಂದು ಸಸಿಮಡಿಗಳಲ್ಲಿ ಕಾಣಿಸ್ಕೊಳುತ್ತೆ. ಇದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ರೈತರು ಹೆಚ್ಚಾದ ಒಂದು ನೀರನ್ನು ಹಾಯಿಸಿದಾಗ ಇಲ್ಲ ಹೆಚ್ಚಾದ ಒಂದು ನಮ್ಮ ಸಸಿಮಡಿಗಳಲ್ಲಿ ತೇವಾಂಶ ಇದ್ದಾಗ ಸಸಿಗಳ ಒಂದು ಸಾಯುವಿಕೆ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ, ಈ ರೋಗನೂ ಕೂಡ ಇಲ್ಲಿ ಕಾಣಿಸ್ಕೊಳ್ತದೆ. ಹಾಗಾಗಿ ಈ ಸಸಿಮಡಿ ಹಂತದಲ್ಲಿ ಇವೆರಡೂ ಒಂದು ರೋಗಗಳ ಹತೋಟಿ ಬಹಳ ಮುಖ್ಯ. ಇದಾದ ಮೇಲೆ ಈ ಒಂದು ಬೆಂಕಿ ರೋಗ ಮತ್ತೆ ನಾವು ಮುಖ್ಯ ತಾಕುಗಳಿಗೆ ನಾಟಿ ಮಾಡಿದ ಒಂದು 15-20 ದಿನಗಳಲ್ಲಿ ನಮಗೆ ಎಲೆಗಳ ಮೇಲೆ ಬರುತ್ತದೆ. ಇದನ್ನು ನಾವು ಎಲೆ ಬೆಂಕಿ ರೋಗ ಅಂತ ಕರಿತೇವೆ. ಮತ್ತೆ ಈ ರೋಗ ಹೂ ಬಿಡುವ ಹಂತದಲ್ಲಿ ಅಂದರೆ ಹೂ ಬಿರುಕ್ಕೆ ಮೊದಲು ನಮಗೆ ಹೂ ಬಿಟ್ಟ ನಂತರ ನಮಗೇನು ರಾಗಿ ಒಂದು ಇಲುಕುಗಳಿರುತ್ತದೆ ಇಲುಕುಗಳ ಮೇಲೆ ಬರುತ್ತೆ. ಮತ್ತಿಗೆ ಆ ಒಂದು ತೆನೆಯ ಒಂದು ಕುತ್ತಿಗೆ ಭಾಗದಲ್ಲೂ ಕೂಡ ಈ ರೋಗದ ಒಂದು ಬಾಧೆಯನ್ನು ನಾವು ನೋಡ್ಬೋದು. ಇದನ್ನು ನಾವು ಇಲುಕುಗಳ ಮೇಲೆ ಬರೋಂಥ ಒಂದು ಈ ಬೆಂಕಿ ರೋಗವನ್ನು ಇಲುಕುಗಳ ಬೆಂಕಿ ರೋಗ ಅಂತ ಕರಿತೇವೆ. ಆಮೇಲೆ ಈ ಒಂದು ಕುತ್ತಿಗೆ ಭಾಗದಲ್ಲಿ ಬರುವಂಥದ್ದನ್ನ ಕುತ್ತಿಗೆ ಬೆಂಕಿ ರೋಗ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಒಂದು ಬೆಂಕಿ ರೋಗ ಸಸಿಮಡಿಯಿಂದ ಹಿಡಿದು ಕಟಾವಿನ ಹಂತದವರೆಗೂ ಕೂಡ ನಮ್ಮ ಒಂದು ರಾಗಿ ಬೆಳೆಯಲ್ಲಿ ಈ ಬೆಂಕಿ ರೋಗದ ಒಂದು ಬಾಧೆಯನ್ನು ನಾವು ನೋಡ್ಬೋದು. ಆದರೆ ನಮಗೆ ಆರ್ಥಿಕವಾಗಿ ನಷ್ಟ ಮಾಡುವಂಥದ್ದು ಅಂತಂದರೆ ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗ, ಈ ಎರಡೂ ರೋಗಗಳ ಬಾಧೆ ಹೂ ಬಿಡುವ ಹಂತದಲ್ಲಿ ಬರೋದ್ರಿಂದ ಏನಾಗುತ್ತೆ, ನಮಗೆ ಹೆಚ್ಚಾದ ಒಂದು ಆರ್ಥಿಕ ನಷ್ಟ ಉಂಟಾಗುತ್ತೆ. ಆದರೆ ಇಲ್ಲಿ ನಾವು ಈ ನರ್ಸರಿಯಲ್ಲಿ ಅಂದರೆ ಈ ಸಸಿಮಡಿಯಲ್ಲಿ ಬರ್ತಕ್ಕಂತಹ ಬೆಂಕಿ ರೋಗವನ್ನು ಯಾವ ರೀತಿ ಬರುತ್ತೆ, ಅದರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದಾಗ ಇದು ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ನಿಮಗೆಲ್ಲರಿಗೂ ಗೊತ್ತಿದೆ, ಕೆಲವೊಬ್ಬ ರೈತರುಗಳಿಗೆ ಈಗಾಗಲೇ ಅದರ ಬಗ್ಗೆ ಮಂದಟ್ಟು ಆಗಿದೆ. ಇದೊಂದು ಪೈರಿಕ್ಯುಲೇರಿಯಾ ಗ್ರೆಸಿ ಅನ್ನೋ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ. ಈ ರೋಗ ನಮ್ಮ ಸಸಿಮಡಿಯಲ್ಲಿ ಬಂದಾಗ ಮೊದಲು ಏನು ಸಸಿಗಳ ಗರಿಗಳ ಮೇಲೆ ನೀರಿನಿಂದ ಅದ್ದಿದಂತಹ ಒಂದು ಮಚ್ಚೆಗಳು ಮೊದಲು ಪ್ರಾರಂಭ ಆಗ್ತವೆ. ಇವು ಕಂದು ಮತ್ತು ಕಪ್ಪು ಬಣ್ಣದಲ್ಲಿರ್ತವೆ. ರೋಗದ ಒಂದು ತೀವ್ರತೆ ಹೆಚ್ಚಾದಂತೆ ಏನಾಗುತ್ತೆ, ಇವು ಕಂದು ಬಣ್ಣಕ್ಕೆ ತರಗಿ ವಜ್ರಾಕಾರದ ಕಣ್ಣಿನಾಕಾರದ ಮಚ್ಚೆಗಳಾಗಿ ಮಾರ್ಪಟ್ಟು ಇಡೀ ಒಂದು ಸಸಿ ಒಣಗಿ ಸತ್ತೋಗುವಂಥ ಒಂದು ಸಾಧ್ಯತೆ ಈ ಒಂದು ಸಸಿಮಡಿಯಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಸಸಿಮಡಿಯಲ್ಲಿ ಈ ರೋಗದ ಒಂದು ನಿಯಂತ್ರಣ ಅಥವಾ ಹತೋಟಿ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನಾವೇನಿಲ್ಲ, ಈ ಒಂದು ಸಸಿಮಡಿಯಲ್ಲಿ ಬರ್ತಕ್ಕಂಥ ಒಂದು ಬೆಂಕಿ ರೋಗವನ್ನು ನಾವು ಹತೋಟಿ ಮಾಡಬೇಕು ಅಂತಂದರೆ ಕಾರ್ಬನ್ ಡೇಜಿಮ್ ಅಂತ ಒಂದು ಶಿಲೀಂಧ್ರನಾಶಕ ಏನು ನಮ್ಮ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ಈ ಒಂದು ಶಿಲೀಂಧ್ರನಾಶಕವನ್ನು ಇದು ಪುಡಿ ರೂಪದಲ್ಲಿರುವಂಥ ಶಿಲೀಂಧ್ರನಾಶಕ, ಈ ಶಿಲೀಂಧ್ರನಾಶಕವನ್ನು ನಾವು 1/4 ಗ್ರಾಂನಷ್ಟು 1 ಲೀಟರ್ ನೀರಿನಲ್ಲಿ ಬೆರೆಸಿ ಇದನ್ನು ಸಿಂಪರಣೆಯನ್ನು ನಾವು ರೋಗ ಕಂಡ ಕೂಡಲೇ ನಾವು ಇದನ್ನು ಸಿಂಪರಣೆಯನ್ನು ನಾವು ಸಸಿಮಡಿಯಲ್ಲಿ ಮಾಡಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ, ಆ ಸಸಿಮಡಿಯಲ್ಲಿ ಆಗ್ತಕ್ಕಂಥ ಒಂದು ರೋಗದ ತೀವ್ರತೆ ಆಮೇಲೆ ಇದನ್ನು ಮತ್ತು ಇದನ್ನು ಮುಖ್ಯ ತಾಕಿಗಳಿಗೆ ನಾಟಿ ಮಾಡಿದಾಗ ಅಲ್ಲಿಗೆ ಪ್ರಸಾರ ಆಗುವಂಥ ಒಂದು ರೋಗಾಣನ್ನು ನಾವು ಕಡಿಮೆ ಮಾಡ್ಬೋದು. ಆಮೇಲೆ ಸಸಿಮಡಿ ಹಂತದಲ್ಲೇ ಕೂಡ ಈ ಒಂದು ರೋಗವನ್ನು ನಾವು ಹತೋಟಿ ಮಾಡ್ಬೋದು. ಈ ರೋಗವನ್ನು ನಾವು ಸಸಿಮಡಿಯಲ್ಲಿ ಹತೋಟಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಎಕರೆಗೆ ಬೇಕಾದಷ್ಟು ಸದೃಢವಾದ ಆರೋಗ್ಯಕರವಾದ ಒಂದು ಸಸಿಗಳು ನಮಗೆ ಸಿಗ್ತದೆ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿ ಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಸೋನಾರ್, ರೋಗ ನಿಯಂತ್ರಣಕ್ಕೆ UHS ಟ್ರೈಕೋ ಕವಚ್,
ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. BCA ಕಾಪರ್ ಸಲ್ಫೇಟ್ ಕೊಳೆ, ಅಂತ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ BCI-ನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಇದಾದ ನಂತರ ನಾವು ಮುಖ್ಯ ತಾಕಿಗೆ ಏನು ನಾಟಿ ಮಾಡ್ತೀವಿ ಅಲ್ಲೂ ಕೂಡ ಈ ರೋಗದ ಬಾಧೆ ಸುಮಾರು ನಾಟಿ ಮಾಡಿದ 25-30 ದಿನಗಳಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಈ ರೋಗ ಈ ಒಂದು ಮುಖ್ಯ ತಾಕಿಗೆ ಯಾವ ರೀತಿ ಹರಡುತ್ತೆ, ಇದು ಒಂದು ಸಸಿ ಮಡಿಲಿರ್ತಕ್ಕಂಥ ರೋಗಾಣು, ಆ ಸಸಿಗಳ ಮುಖಾಂತರನೂ ಕೂಡ ನಮ್ಮ ಮುಖ್ಯ ತಾಕಿಗೆ ಬರ್ಬೋದು. ಅಥವಾ ಈ ಆಧಾರ ಒಂದು ಸಸ್ಯಗಳು ಅಂತ ಹೇಳ್ತೀವಿ, ಆಧಾರ ಆತಿಥೇಯ ಸಸ್ಯಗಳು ಅಂದರೆ ಈ ಕಳೆಗಳು ಬದುಗಳಲ್ಲಿರ್ತಕ್ಕಂಥ ಹುಲ್ಲಿನ ಜಾತಿಗೆ ಸೇರಿದ ಒಂದು ಕಳೆಗಳಾಗಿರ್ಬೋದು. ಈ ಕಳೆಗಳ ಮೇಲೆ ಈ ಒಂದು ನಮ್ಮ ಒಂದು ಈ ಒಂದು ಬೆಂಕಿ ರೋಗ ಕಾರಕ ಅಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇರುತ್ತೆ, ಅದು ಮತ್ತೆ ಮುಖ್ಯ ಬೆಳೆಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲಿ ನಾಟಿ ಮಾಡಿದ 25-30 ದಿನಗಳಲ್ಲಿ ಏನು ನಮ್ಮ ಪೈರುಗಳ ಮೇಲೆ ಈ ರೋಗಾಣುವಿನ ಒಂದು ಲಕ್ಷಣಗಳನ್ನು ನೋಡಿದಾಗ ಇಲ್ಲೂ ಕೂಡ ಮೊದಲು ಕಂದು ಮತ್ತು ಕಪ್ಪು ಬಣ್ಣದ ಗುಂಡಾದ ಒಂದು ಚುಕ್ಕೆಗಳು ಇಲ್ಲಿ ನಮ್ಮ ಒಂದು ಗರಿಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ. ನಂತರ ಇವು ಕಣ್ಣಿನಾಕಾರ ಅಥವಾ ವಜ್ರಾಕಾರದ ಮಚ್ಚೆಗಳಾಗಿ ಮಾರ್ಪಟ್ಟು ಮಚ್ಚೆಗಳು ಒಂದಕ್ಕೊಂದು ಕುಡ್ಕೊಂಡು ದೊಡ್ಡ ಮಚ್ಚೆಗಳಾಗಿ ಸಂಪೂರ್ಣ ಒಂದು ನಮ್ಮ ರಾಗಿ ಪೈರು ಒಣಗುವಂಥ ಸಂಭವ ಹೆಚ್ಚಾಗಿರುತ್ತೆ. ಇಲ್ಲೂ ಕೂಡ ರೋಗದ ನಿರ್ವಹಣೆ ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಅತಿ ಹೆಚ್ಚಾದ ಒಂದು ರೋಗ ಬಂದರೆ ಪೈರುಗಳ ಒಣಗುವಿಕೆ ಜಾಸ್ತಿ ಆಗ್ತದೆ, ಹಾಗಾಗಿ ನಮಗೆ ಪೈರುಗಳ ಸಾಯುವಿಕೆ ಜಾಸ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಕಾರ್ಬನ್ಡೈಜಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ಅದರ ಪುಡಿಯನ್ನು 1 ಗ್ರಾಂ ಶಿಲೀಂಧ್ರನಾಶಕದ ಪುಡಿಯನ್ನು 1 ಲೀಟರ್ನಂತೆ ನಾವು ಬೆರೆಸಿ ಅದನ್ನು ನಾವು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಸುಮಾರು 1 ಎಕರೆ ಪ್ರದೇಶಕ್ಕೆ ನಾವು 200 ಲೀಟರಷ್ಟು ಒಂದು ಸಿಂಪರಣ ದ್ರಾವಣವನ್ನು ತಯಾರಿಸ್ಕೋಬೇಕಾಗತ್ತೆ. ಈ ದ್ರಾವಣದಲ್ಲಿ ಪ್ರತಿ ಲೀಟ್ರಿಗೆ 1 ಗ್ರಾಂನಂತೆ ನಾವು ಈ ಒಂದು ಕಾರ್ಬನ್ಡೇಜಿಮ್ ಶಿಲೀಂಧ್ರನಾಶಕದ ಪುಡಿಯನ್ನು ಬೇರೆಸಿ ನಾವು ಸಿಂಪರಣೆ ಮಾಡಿದ್ದೇ ಅದರಲ್ಲಿ ಈ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆಯನ್ನು ನಾವು ಈ ಹಂತದಲ್ಲಿ ಮಾಡ್ಬೋದು. ಈ ಹಂತದಲ್ಲಿ ನಿರ್ವಹಣೆ ಮಾಡೋದ್ರಿಂದ ನಮಗೆ ಮುಂಬರುವ ಒಂದು ಹಂತಗಳಲ್ಲಿ ಈ ಒಂದು ಬೆಂಕಿ ರೋಗದ ಒಂದು ಬಾಧೆ ಕಡಿಮೆ ಆಗ್ತದೆ. ನಂತರ ಈ ರೋಗವನ್ನು ನಾವು ಹೂ ಬಿಡುವ ಹಂತದಲ್ಲಿ ನೋಡಬೇಕು. ಯಾಕೆಂದರೆ ಈಗಾಗಲೇ ನಾನು ಹೇಳಿದಾಗೆ ಹೂ ಬಿಡುವ ಅಂತ ಏನಿದೆ ಈ ಹಂತದಲ್ಲಿ ಬೆಂಕಿ ರೋಗ ಬಂದಾಗ ನಮಗೆ ಆರ್ಥಿಕವಾದ ಒಂದು ನಷ್ಟ ತುಂಬ ಹೆಚ್ಚಾಗಿ ಆಗ್ತದೆ. ಹಾಗಾಗಿ ಈ ರೋಗವನ್ನು ನಾವು ಸಕಾಲಕ್ಕೆ ಗಮನಿಸಿ ಹತೋಟಿ ಮಾಡೋದು ಬಹಳ ಮುಖ್ಯ. ಈ ಒಂದು ಏನೋ ನಮ್ಮ ಒಂದು ಹೂ ಬಿಡುವ ಹಂತದಲ್ಲಿ ಈ ಬೆಂಕಿ ರೋಗ ಏನು ಬರುತ್ತೆ ಇದರ ಒಂದು ಗುಣಲಕ್ಷಣಗಳನ್ನು ನಾನು ನೋಡಿದಾಗ ಇಲ್ಲಿ ತೆನೆ ಹೊರಬಂದಾಗ ಕುತ್ತಿಗೆ ಭಾಗದಲ್ಲಿ ಕಂದು ಬಣ್ಣದ ಒಂದು ಚುಕ್ಕೆಗಳು
ಕಾಣಿಸ್ಕೊಳ್ಳುತ್ತೆ. ನಂತರ ಇವು ಮಚ್ಚೆಗಳಾಗಿ ಮೇಲ್ಮುಖವಾಗಿ ಹರಡೋದು ಮತ್ತು ಕೆಳಮುಖವಾಗಿ ಹರಡೋದ್ರಿಂದ ಏನಾಗುತ್ತೆ, ಸಂಪೂರ್ಣವಾಗಿ ಕುತ್ತಿಗೆಯ ಭಾಗ ಕೊಳೆಯೋದ್ರಿಂದ ನಮಗೆ ಏನು ನಮ್ಮ ತೆನೆಗಳಿಗೆ ಕಾಳು ಕಟ್ಟಲು ಬೇಕಾದ ನೀರು ಮತ್ತು ಅದಕ್ಕೆ ಬೇಕಾದ ಒಂದು ಪೋಷಕಾಂಶಗಳೇನಾಗುತ್ತೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದ್ರಿಂದ ಏನಾಗುತ್ತೆ, ಇಡೀ ಒಂದು ತೆನೆ ಒಣಗಿ ಜೊಳ್ಳಾಗ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಆರ್ಥಿಕ ನಷ್ಟ ಹೆಚ್ಚಾಗುತ್ತೆ. ಕೆಲವೊಮ್ಮೆ ಈ ಒಂದು ರೋಗಕಾರಕ ರಾಗಿಲಿರ್ತಕ್ಕಂಥ ಇಲುಕುಗಳ ಮೇಲೆ ತನ್ನ ಬಾಧೆಯನ್ನು ಮಾಡೋದ್ರಿಂದ ಒಂದು ಇಲುಕು ಅಥವಾ ಒಂದು ತೆನೆಯಲ್ಲಿ 5-6 ಇಲುಕುಗಳು ಇರೋಂಥದ್ದನ್ನು ನಾವು ಕಾಣ್ಬೋದು. ಅದರಲ್ಲಿ ಸುಮಾರು 3-4 ಇಲುಕುಗಳು ಈ ಒಂದು ರೋಗದ ಬಾಧೆಗೆ ಒಳಗಾಗೋದು ಅಥವಾ ಸಂಪೂರ್ಣವಾದ ತೆನೆ ಈ ಇಲುಕು ಬೆಂಕಿ ರೋಗಕ್ಕೆ ಬಾಧೆ ಆಗೋಂಥದ್ದು ನೋಡ್ಬೋದು. ಇಲ್ಲಿ ಈ ಲಕ್ಷಣಗಳನ್ನು ನೋಡಿದಾಗ ರೋಗಕಾರಕ ಪ್ರತಿ ಇಲುಕುಗಳ ಮೇಲೆ ಅಥವಾ ಅದಕ್ಕೆ 1-2-3 ಈ ಥರ ಒಂದು ಇಲುಕುಗಳ ಮೇಲೆ ಇದರ ಬಾಧೆಯನ್ನು ಮಾಡುತ್ತೆ. ಹಾಗಾಗಿ ಆ ಇಲುಕುಗಳು ಸಂಪೂರ್ಣವಾಗಿ ಒಣಗಿ ನಮಗೇನು ಕಾಳುಗಳು ಕಟ್ಟೋದು ಕಡಿಮೆ ಆಗ್ಬೋದು ಮತ್ತು ಅದರಲ್ಲಿ ಕಾಳುಗಳು ಇರತಕ್ಕಂಥ ಕಾಳುಗಳು ಜೊಳ್ಳಾಗೋಂಥ ಸಂಭವ ಹೆಚ್ಚಾಗಿರುತ್ತೆ. ಹಂಗಾಗಿ ಇಲ್ಲಿ ನಾವು ಈ ರೋಗವನ್ನು ಹತೋಟಿ ಮಾಡಬೇಕು ಅಂದರೆ ಇಲ್ಲಿ ಸಕಾಲಕ್ಕೆ ಒಂದು ನಾವೇನು ಒಂದು ನಿರ್ವಹಣಾ ಕ್ರಮವನ್ನು ತಗೊಳ್ತೇವೆ ಅದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಇಲ್ಲಿ ರೋಗ ಬಂದ ಮೇಲೆ ನಾವು ಯಾವುದೇ ನಿರ್ವಹಣಾ ಕ್ರಮಗಳನ್ನ ನಾವು ತೊಗೊಂಡ್ರೆ ಈ ಒಂದು ಕುತ್ತಿಗೆ ಮತ್ತು ಇಲುಕು ಬೆಂಕಿ ರೋಗವನ್ನು ನಾವು ಹತೋಟಿ ಮಾಡೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಹೂ ಬಿಡೋಕ್ಕೆ ಮೊದಲು ಅಥವಾ ತೆನೆಗಳು ಈಚೆ ಬರೋಕ್ಕೆ ಮೊದಲು ಅಂದರೆ ಸುಮಾರು 5-10% ಏನು ಈ ಒಂದು ತೆನೆಗಳು ಹೊರಗಡೆ ಬರ್ತವೆ ಆ ಒಂದು ಸಮಯದಲ್ಲಿ ನಾವು ಈ ಒಂದು ನಿರ್ವಹಣಾ ಕ್ರಮವನ್ನು ನಾವು ತಗೋಬೇಕಾಗುತ್ತೆ. ಇಲ್ಲೂ ಕೂಡ ನಾವು ಕಾರ್ಬೆಂಡೆಜಿಮ್ ಅಂತ ಈಗಾಗಲೇ ಏನು ಹೇಳಿದೆ ಈ ಒಂದು ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 gram ನಾವು ಬೆರೆಸಿ ನಾವು ಸುಮಾರು 200 liters ಒಂದು ಸಿಂಪರಣ ದ್ರಾವಣವನ್ನು ಪ್ರತಿ ಎಕರೆಗೆ ಮಾಡಿಕೊಂಡು ಹೂ ಬಿಡುವ ಹಂತದಲ್ಲಿ ಸುಮಾರು 5-10% ಹೂ ಬಂದಾಗ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ಇದನ್ನು ಪರಿಣಾಮಕಾರಿಯಾಗಿ ಹತೋಟಿಯನ್ನು ಮಾಡ್ಬೋದು. ಇದರ ಜೊತೆಗೆ ನಾವು ಈ ಒಂದು ಸಸಿ ಮಡಿ ಹಂತದಲ್ಲೇ ಕೂಡ ಈ ಬರ್ತಕ್ಕಂಥ ಈ ಒಂದು ಬೆಂಕಿ ರೋಗವನ್ನು ಹತೋಟಿ ಮಾಡಬೇಕು ಅಂದಾಗ ಬೀಜೋಪಚಾರವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇಲ್ಲಿ ಬೀಜೋಪಚಾರವನ್ನು ನಾವು ಕಾರ್ಬೆಂಡೇಜಿಮ್ ಅಂತ ಈಗಾಗಲೇ ಏನು ಶಿಲೀಂಧ್ರನಾಶಕ ಹೇಳಿದೆ ಈ ಒಂದು ಶಿಲೀಂಧ್ರನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ನಾವು 2 gram ಒಂದು ಶಿಲೀಂಧ್ರನಾಶಕವನ್ನು ಬೀಜೋಪಚಾರ ಮಾಡುವಂಥದ್ದು. ಇದನ್ನು ಮಾಡೋದ್ರಿಂದ ಬೀಜಗಳಲ್ಲಿರ್ತಕ್ಕಂಥ ಸೋಂಕು ಮತ್ತು ಮೊಳಕೆ ಹೊಡೆದು ಬರ್ತಕ್ಕಂಥ ಒಂದು ಪೈರುಗಳ ಮೇಲೆ ಆಗುವಂಥ ಒಂದು ಸೋಂಕನ್ನು ನಾವು ತಡೆದು ಈ ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಒಂದು ಬೆಂಕಿ ರೋಗವನ್ನು ಹತೋಟಿ ಮಾಡ್ಬೋದು. ಅದರ ಜೊತೆಗೆ ನಾವು ಟ್ರೈಸೈಕ್ಲೋಸಲ್ ಅಂತ ಈಗೇನು ಹೇಳಿದೆ ಈ ಒಂದು ಶಿಲೀಂಧ್ರನಾಶಕವನ್ನು ಸುಮಾರು 3 gram ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವಂಥದ್ದು ಅಥವಾ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಮತ್ತು ಟಬಕೊನೋಝೋಲ್ ಅಂದ ಒಂದು ಸಂಯುಕ್ತ ಶಿಲೀಂಧ್ರನಾಶಕವನ್ನು ಸುಮಾರು 1/4 gram ಪ್ರತಿ ಕೆಜಿ ಬೀಜಕ್ಕೆ ನಾವು ಬೀಜೋಪಚಾರ ಮಾಡುವಂಥದ್ದು. ಈ ಒಂದು ರಾಸಾಯನಿಕಗಳನ್ನ ಮಾಡೋದ್ರಿಂದ ಈ ಒಂದು ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಒಂದು ಬೆಂಕಿ ರೋಗವನ್ನು ಹತೋಟಿ ಮಾಡ್ಬೋದು. ಕೆಲವೊಬ್ಬ ರೈತರು ಏನಾಗುತ್ತೆ ಸಾವಯವ ಒಂದು ಕೃಷಿಯಲ್ಲಿ ಯಾವ ಒಬ್ಬ ರೈತ ರಾಗಿನ ಬೆಳಿಬೇಕು ಅಂತಾರೆ ಆ ಒಂದು ಒಬ್ಬ ರೈತರುಗಳು ಈ ಒಂದು ರಾಗಿ ಬೀಜವನ್ನು ಜೈವಿಕ ಒಂದು ಜೀವಾಣುಗಳಾದ ಸೂಡೋಮೋನಸ್ ಫ್ಲೋರಸೆನ್ಸ್ ಅಂತ ಒಂದು ಏಕಾಣುಜೀವಿ ಇದನ್ನು ಪ್ರತಿ ಕೆಜಿ ಬೀಜಕ್ಕೆ 10 gram ಅಥವಾ ಟ್ರೈಕೋಡರ್ಮಾ ವಿರಿಡೆ ಅನ್ನೋ ಒಂದು ಶಿಲೀಂಧ್ರ ಜೈವಿಕ ಶಿಲೀಂಧ್ರ ಇದನ್ನು ನಾವು 10 gram ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಸೂಡೋಮೋನಸ್ ಮತ್ತು ಟ್ರೈಕೋಡರ್ಮಾ ಈ ಎರಡೂ ಒಂದು ಜೈವಿಕ ಒಂದು ಜೀವಾಣುಗಳನ್ನ ನಾವು 5-5 gram ಒಂದು ಜೀವಾಣುಗಳನ್ನ ನಾವು ಪ್ರತಿ ಒಂದು ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವಂಥದ್ದು. ಅದರ ಜೊತೆಗೆ ಕೈಟೋಸಾನ್ ಅನ್ನೋ ಒಂದು ಜೈವಿಕ ಒಂದು ಒಂದು ಜೈವಿಕ ಜೀವಾಣು ಈ ಒಂದು ಕೈಟೋಸನ್ ಅಂತ ಒಂದು ಜೈವಿಕ ಒಂದು ಪ್ರಾಡಕ್ಟ್ ಅದು ಇದು ಒಂದು ಸಮುದ್ರದ ಒಂದು ಚಿಪ್ಪುಗಳಿಂದ ಮಾಡುವಂಥದ್ದ ಒಂದು ಜೈವಿಕ ಒಂದು ಪುಡಿ ಈ ಪುಡಿನ ಕೂಡ ನಾವು ಪ್ರತಿ ಕೆಜಿ ಬೀಜಕ್ಕೆ 2 gram ನಾವು ಉಪಚರಿಸೋದ್ರಿಂದ ಈ ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಒಂದು ಬೆಂಕಿ ರೋಗವನ್ನು ಹತೋಟಿ ಮಾಡ್ಬೋದು. ಅದರ ಜೊತೆಗೆ ನಮ್ಮ ಒಂದು ರಾಗಿ ಪೈರುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಾವು ಹೆಚ್ಚಿಗೆ ಮಾಡಿ ಮುಂದೆ ಬರ್ತಕ್ಕಂಥ ಈ ಎರಡು ಏನು ಮುಖ್ಯ ತಾಕ್ನಲ್ಲಿ ಬರ್ತಕ್ಕಂತಹ ಎಲೆ ಬೆಂಕಿ ರೋಗ ಮತ್ತು ಕುತ್ತಿಗೆ ಬೆಂಕಿ ರೋಗ ಈ ಎರಡೂ ಬೆಂಕಿ ರೋಗಗಳನ್ನ ನಾವು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಬೋದು. ಆಮೇಲೆ ಈ ಒಂದು ರಾಗಿ ಈಗ ಏನು ನಾನು ಇಲುಕು ಮತ್ತು ಕುತ್ತಿಗೆ ಬೆಂಕಿ ರೋಗದ ಒಂದು ನಿರ್ವಹಣೆ ಈಗಾಗಲೇ ನಾನು ಹೇಳಿದೆ ಕಾರ್ಬಂಡೇಜಿಮ್ ಶಿಲೀಂಧ್ರನಾಶಕ ಪ್ರತಿ ಲೀಟರ್ ನೀರಿಗೆ 2 gram ಅದರ ಜೊತೆಗೆ
ಟ್ರೈಸೈಕ್ಲೋಜಲ್ ಅಂದ ಒಂದು ಶಿಲೀಂದ್ರನಾಶಕವನ್ನು ನಾವು ಒಂದು 0.6 gram ಒಂದು ಏನೋ ಈ ಒಂದು ಶಿಲೀಂದ್ರನಾಶಕದ ಪುಡಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರಾಗಿ ಬೆಳೆಯಲ್ಲಿ ಬರ್ತಕ್ಕಂಥ ಸಂಪೂರ್ಣವಾಗಿ ಬರ್ತಕ್ಕಂಥ ಈ ಬೆಂಕಿ ರೋಗದ ಒಂದು ಬಾಧೆಯನ್ನು ನಾವು ಹತೋಟಿ ಮಾಡಿ ಉತ್ತಮವಾದ ಒಂದು ಇಳುವರಿಯನ್ನು ನಾವು ಪಡಿಬೋದು. ವೀಕ್ಷಕರೇ, ಇಷ್ಟೊತ್ತಿನವರೆಗೆ ಡಾಕ್ಟರ್ ರವೀಂದ್ರ ಎಚ್ ಆರ್ ಸರ್ ಅವರು ನಮಗೆ ಈ ರಾಗಿಯಲ್ಲಿ ಬರುವಂತಹ ಬೆಂಕಿ ರೋಗ ಹೆಚ್ಚು ಕಡಿಮೆ ರಾಗಿಯ ನರ್ಸರಿಯ ಹಂತದಿಂದ ಹಿಡಿದು ರಾಗಿ ಕಟಾವಿನ ಹಂತದವರೆಗೂ, ಅಂದರೆ ಬಹುತೇಕ ರಾಗಿಯ ಎಲ್ಲ ಬೆಳವಣಿಗೆಯ ಹಂತದಲ್ಲೂ ಬಾಧಿಸ್ತದೆ. ಇದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಹೊಡೆತ, ಅಂದರೆ ಆರ್ಥಿಕವನ್ನು ಲಾಭ ಆ ರಾಗಿಯಲ್ಲಿ ಆರ್ಥಿಕ ಲಾಭ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.